ಇವಾಗ ಜನನಿಗೆ ಯಾರು ಮೇಕಪ್ ಮಾಡ್ತಾರೆ ನಾನು ತಯಾರು ಮಾಡ್ತೀನಿ ಇವಳೇನು ಮನುಷ್ಯಲ ಏನು ಇವಳಿಗೆ ಗೊತ್ತಿಲ್ಲದೆ ಇರೋ ಕಲೆನೇ ಇಲ್ವಾ ಫೋಟೋ ಶೂಟ್ ಕ್ಯಾನ್ಸಲ್ ಆಯ್ತು ಜನನಿ ಅಪ್ಸೆಟ್ ಆಗ್ತಾಳೆ ಅಂತ ನಾವು ಅನ್ಕೊಂಡಿದ್ರೆ ಇವಳ ಎಂಟ್ರಿ ಕೊಟ್ಬಿಟ್ಟು ನಮ್ಮನ್ನೇ ಅಪ್ಸೆಟ್ ಮಾಡ್ಬಿಟ್ಲಲ್ಲ ಮೇಕಪ್ ಮಾಡೋರ್ನ ಮನೆಗೆ ವಾಪಸ್ ಕಳಿಸಿ ಅದಕ್ಕೆ ಕಾರಣ ಪಾರ್ವತಿನೇ ಅಂತ ಬಿಂಬಿಸಕ್ಕೆ ಹೋದ್ರೆ ನಮಗೆ ಉಲ್ಟಾ ಹೊಡಿತಲ್ಲ ನೀನೇ ಶ್ರಮ ತಗೋತೀಯ ಅದಕ್ಕೆ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದೀರಾ ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಹೌದು ಪ್ರೊಫೆಷನಲ್ಸ್ ಮಾಡಿದ ಹಾಗೆ ಇದೆ ವೆರಿ ಗುಡ್ ನಿಜ ಹೇಳ ದಪ್ಪ ತರ ಕಾಣಿಸ್ತಾ ಇದೆಯಾ ಬೇಜಾರ್ ಮಾಡ್ಕೋಬೇಡಮ್ಮ ತುಂಬಾ ಓವರ್ ಮೇಕಪ್ ಆಯ್ತು ಅಂತ ಅನಿಸ್ತಾ ಇದೆ ಅವಳು ಬೇಕು ಅಂತಾನೆ ಮೇಕಪ್ ನ ಕೆಡಿಸಿದಾಳೆ ಅಂತ ಅನಿಸ್ತಾ ಇದೆ ನೋಡಮ್ಮ ಜನನಿ ಅವಳು ಮೇಕಪ್ ಸರಿಯಾಗಿ ಮಾಡಿಲ್ಲ ಅನ್ನೋದು ನಿಮ್ಮ ಮನಸ್ಸಲ್ಲಿದೆ ಆದರೂ ಮುಖದಲ್ಲಿ ಅದನ್ನ ತೋರಿಸ್ಕೋಬೇಡ ನಗ್ನಗ್ತಾ ಪೋಸ್ ಕೊಡು ಸರಿನಾ ನಗ್ತಾ ಇರು ನಗ್ನಗ್ತಾ ಪೋಸ್ ಕೊಡು ರಾಮು ಟೈಮ್ ಆಗ್ತಾ ಇದೆ ಬಾರು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾಳಲ್ಲ ನೀನೇನು ಅದನ್ನ ಕಲೆಕ್ಷನ್ ಮಾಡ್ತಿದ್ಯಾ ಬಾ ಬಂದೇ ಇರ್ರಿ
ಫೋಟೋಸ್ ತಗೊಳ್ಳಿ. ಟೆರೆಸ್ ಕರ್ಕೊಂಡ್ ಬರ್ತಿದ್ದೀರಾ? ಏನಾದ್ರೂ ಇಂಪಾರ್ಟೆಂಟ್ ಮಾತಾಡೋದಿತ್ತ? ಸರ್ಪ್ರೈಸ್. ಏನಿದು ಕೇಕು, ಯಾಕೆ? ಕಂಗ್ರಾಚುಲೇಷನ್. ಶುಭಾಶಯಗಳು ಜನನಿ ಅವರೇ. ಅಲ್ಲ, ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನೇನಾದ್ರೂ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ಸೆಲೆಕ್ಟ್ ಆಗಿದ್ದೀನಾ? ಇನ್ನು ಇಲ್ಲ. ಆದ್ರೆ ನೀವ್ ಆಗ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಅದಕ್ಕೆ ಅಡ್ವಾನ್ಸ್ ಆಗಿ ಈ ಖುಷಿನ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಸಿ ಈ ವ್ಯವಸ್ಥೆ. ಸರಿ, ಕೇಕ್ ಕಟ್ ಮಾಡಿ. ಸೆಲೆಕ್ಟ್ ಆಗ್ತೀನಲ್ವಾ? ಹಾಗೆ ಆಗ್ತೀರಾ ಜನನಿ ಅವರೇ, ಆ ನಂಬಿಕೆ ನಮ್ಮೆಲ್ರಿಗೂ ಇದೆ. ಅವ್ರೇನಾದ್ರೂ ನಿನ್ನ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಅವ್ರ ಕಣ್ಣಲ್ಲಿ ದೋಷ ಇದೆ ಅಂತ ಅರ್ಥ. ತಲೆ ಕೆಡಿಸ್ಕೊಂಬೇಡ, ಕ್ವೀನ್ಸ್ ಕಂಪ್ನಿಯವ್ರ ಜಡ್ಜ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸದ್ಯ ಅಷ್ಟಾದ್ರೆ ಸಾಕು. ಕೇಕ್ ತುಂಬಾ ಚೆನ್ನಾಗಿದೆ ಭಾವ. ಚೆನ್ನಾಗಿಲ್ದೆ ನಮ್ಮ ನಮ್ ಪಾರುನೇ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ ಮಾಡ್ಸಿರೋದು. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಈಗ ತಾನೆ ನೀವು ಕಳಿಸಿರೋ ಮೇಲ್ನ ಚೆಕ್ ಮಾಡ್ತಾ ಇದ್ದೆ. ಇಟ್ಸ್ ಫೈನ್ ಸರ್, ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್. ನೀವು ಕಳಿಸಿರೋ ಮೇಲ್ ಬಗ್ಗೆ ಅಖಿಲ ಮ್ಯಾಮ್ಗೆ ಅಪ್ಡೇಟ್ ಮಾಡಿ ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಇಸ್ ಇಟ್ ಫೈನ್? ಥ್ಯಾಂಕ್ ಯು. ಏನ್ ಪ್ರೀತು, ಏನೋ ಮಾತಾಡಬೇಕು ಅಂತ ಎಲ್ಲಾರನ್ನೂ ಬರಕ್ ಹೇಳ್ದೆ? ಮಾಮ್, ಜನನಿ ಫೋಟೋಶೂಟ್ ಪಿಕ್ಚರ್ಸ್ ನಾವು ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪ್ನಿ ಕಳಿಸಿದ್ವಿ, ಅವ್ರು ನೋಡಿದಾರಂತೆ. ಗುಡ್, ಸಕ್ಕತ್ತಾಗಿದೆ ಅಂತ ಹೇಳಿದ್ರು ತಾನೆ? ಏ, ಅದನ್ ಖುಷಿಯಿಂದ ಹೇಳೋ ಪ್ರೀತು.
ಆಗ್ಲೇ ದಾಮು, ಅವನ್ ವಿಷಯ ಏನು ಅಂತ ಇನ್ನೂ ಹೇಳಲೇ ಇಲ್ಲ, ಆಗ್ಲೇ ಸೆಲೆಕ್ಟ್ ಆಗಿದ್ದಾಳೆ ಅಂತ ನೀನೆ ಜಜ್ಮೆಂಟ್ ಕೊಡ್ತಿದ್ಯಲ್ಲ, ಸ್ವಲ್ಪ ತಾಳು. ಪ್ರೀತು ನೀನ್ ಹೇಳ. ಅವ್ರಿಗೆ ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಇಷ್ಟ. ಏನ್ ಹೇಳ್ತಿದೀಯ ಪ್ರೀತು? ಎಸ್ ಮಾಮ್, ಈಗ ತಾನೆ ಕಾಲ್ ಮಾಡಿದ್ರು. ಯಾವ ಆಂಗಲಿಂದನೂ ಅವರು ಪಾರ್ವತಿ ಅದಕ್ಕೆ ತರ ಕಾಣಿಸಲ್ಲ, ಅವ್ರ ಮುಖದಲ್ಲಿರೋ ಗ್ರೇಸ್ ಜನನಿ ಮುಖದಲ್ಲಿ ಇಲ್ಲ ಅಂತ ಹೇಳಿದ್ರು. ಅಲ್ಲಪ್ಪ ಪ್ರೀತು, ನಮ್ ಜನನಿಗೆ ಏನಾಗಿದೆ ನೋಡು, ಎಷ್ಟು ಮುದ್ದು ಮುದ್ದಾಗಿದ್ದಾಳೆ. ಬಟ್ ಅದು ಅವ್ರಿಗಿಷ್ಟ ಆಗ್ಬೇಕಲ್ಲ ಚಿಕ್ಕಮ್ಮ, ಧನ್ವಂತರಿ ಹೇಳ್ರಿಂಗ್ಗೆ ಬರೀ ಸುಂದರವಾಗಿರೋ ಮುಖ ಸಾಕಾಗಲ್ವಂತೆ. ಮತ್ತೆ ಜನಕ್ಕೆ ನಮ್ಮಲ್ಲಿ ಒಬ್ರು ಅಂತ ಅನಿಸ್ಬೇಕಂತೆ. ಆ ಭಾವ ಅದಕ್ಕೆ ಮುಖದಲ್ಲಿ ಕಾಣಿಸ್ತದೆ, ಜನನಿ ಮುಖದಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರು. ಈಗಲೂ ಕಾಲ ಮಿಂಚಿಲ್ಲ ಮಾಮ್, ಅವ್ರು ಹೇಳ್ದಾಗೆ ಅದಕ್ಕೇನೆ ಈ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ಚೆನ್ನಾಗಿರುತ್ತೆ ಮಾಮ್. ಏನಪ್ಪ ಪ್ರೀತು ಹಂಗೆ ಹೇಳ್ತೀಯ? ಮಾತೆತ್ತಿದ್ರೆ ಸಾಕು, ಪಾರ್ವತಿ ಪಾರ್ವತಿ ಅಂತ ನಿಮ್ಮ ಅತ್ತಿಗೆ ಹೆಸರೇ ಹೇಳ್ತೀಯಲ್ಲ, ಪ್ರಪಂಚದಲ್ಲಿ ಯಾರು ಹುಡುಗಿರೇ ಇಲ್ವಾ? ಜನನೇ ಆಗಲ್ಲ ಅಂದ್ರು ಸರಿ, ಬೇರೆ ಹುಡುಗಿನ ನೋಡ್ಬೋದಲ್ಲ. ಆದ್ರೆ ಅದನ್ನ ಪಾರ್ಟ್ನರ್ಸ್ ಒಪ್ಪಬೇಕಲ್ವಾ? ಯಾರಿಗೆ ಒಪ್ಪಿಗೆ ಆಗ್ಲಿ ಬಿಡ್ಲಿ, ಮೊದ್ಲು ನಾನು ಒಪ್ಕೋಬೇಕು. ಗೊತ್ತು ಮಾಮ್, ನೀವು ಓಕೆ ಅಂತ ಹೇಳೋ ಫೇಸ್ನೇ ಅವ್ರಿಗೆ ಸಜೆಸ್ಟ್ ಮಾಡೋದು. ಬಟ್ ಈಗ ಅವರೇ ಅದನ್ನ ರಿಜೆಕ್ಟ್ ಮಾಡಿದಾರಲ್ಲ ಮಾಮ್. ಬಟ್ ಈಗಾಗಲೇ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಅವರನ್ನೇ ಕಂಟಿನ್ಯೂ ಮಾಡಿದ್ರೆ ಕರೆಕ್ಟ್ ಆಗಿರುತ್ತಲ್ಲ ಮಾಮ್? ಅದನ್ನ ನಿರ್ಧಾರ ಮಾಡಬೇಕಾಗಿರೋದು ನಾನು. ನನ್ನ ನಿರ್ಧಾರದ ಬಗ್ಗೆ ನಿನಗೆ ಗೌರವ ಇದೆಯೋ ಇಲ್ವೋ? ಖಂಡಿತ ಇದೆ ಮಾಮ್. ಜನನಿ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ಈ ಅವಕಾಶ ನಿನಗೆ ಈಗ ತಪ್ಪ ಹೋಗಿರ್ಬೋದು, ಆದ್ರೆ ಮುಂದೆ ಈ ಪಟ್ಟವನ್ನ ಅಲಂಕರಿಸೋ ಎಲ್ಲ ಅರ್ಹತೆನೂ ನಿನಗಿದೆ. ನೀನು ಮಹಾಲಕ್ಷ್ಮಿ ತರ ಇದೀಯ. ಅವರು ಬೇಡ ಅಂತಿದ್ದು ನೀನ್ ಚೆನ್ನಾಗಿಲ್ಲ ಅಂತ ಅಲ್ಲ, ಈ ಪ್ರಾಡಕ್ಟ್ಗೆ ನೀನ್ ಸೂಟ್ ಆಗ್ತಾ ಇಲ್ಲ ಅಂತ ಅಷ್ಟೇ. ನಮ್ ಕಂಪನಿ 50% ಪಾರ್ಟ್ನರ್ಸ್, ನಾವು ವಾದ ಮಾಡಿ ನೀನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು ಅಂತ ಹೇಳ್ಬೋದು, ಆದ್ರೆ ನೀನು ಅರಸನ ಕೋಟೆ ಸೊಸೆ. ನಾವಾಗ ನಾವು ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಹೋಗೋದು ಸರಿಯಲ್ಲ, ಅದರ ಅಗತ್ಯನು ನಮಗಿಲ್ಲ. ಅದಕ್ಕೆ ಮುಂದೆ ಯಾವ್ದಾದ್ರೂ ಹೊಸ ಪ್ರಾಡಕ್ಟ್ ಲಾಂಚ್ ಆದಾಗ ನಿನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಣ, ಆಯ್ತಾ? ಸರಿ ಅಂತ. ಬೇರೆ ಪ್ರಾಡಕ್ಟ್ಗಳಿಗೆ ಹೇಗೆ ನಾವು ಹೊಸ ಮಾಡೆಲ್ಸ್ ಅನ್ನ ಫಿಕ್ಸ್ ಮಾಡುವಾಗ ಯಾವ ರೀತಿಯ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೀವೋ ಅದೇ ಪ್ರೊಸೆಸ್ ಅನ್ನ ಈಗಲೂ ಮುಂದುವರಿಸಬೇಕು. ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂತಹ ಮಾಡೆಲ್ಸ್ ಅನ್ನ ಅಪ್ರೋಚ್ ಮಾಡಿ, ಹಾಗೆ ಬೆಸ್ಟ್ ಅನ್ನಿಸಿದವರ ಫೋಟೋಶೂಟ್ ಅನ್ನು ಮಾಡಿ, ಇದು ನಿನ್ ಜವಾಬ್ದಾರಿ. ಸರಿ ಮಾಮ್. ಅದೃಷ್ಟ ಅಂದ್ರೆ ಇದು, ಮತ್ತೆ ನಮ್ ಕಡೆ ತಿರುತ್ತು ನೋಡು. ಪಾಪ ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಚಾನ್ಸ್ ಅವಳಿಗೆ ಮಿಸ್ ಆಯ್ತು. ಈಗ ಅವಳು ಬಿಸಿನೀರ್ ತರ ಕುದಿತಾ ಇರ್ತಾಳೆ. ಆದ್ರೆ ಇದಕ್ಕೆಲ್ಲ ಕಾರಣ ಪಾರ್ವತಿನೇ ಅಂತ ಜನನಿನ ನಂಬಿಸ್ಬೇಕು. ಹಾಗೇನಾದ್ರೂ ಜನನಿ ನಂಬಿಟ್ರೆ ಅರಸನ ಕೋಟೆನ ತುಂಬಾ ಸುಲಭವಾಗಿ ಹೊಡಿಬೋದು. ಆದ್ರೆ ಇವಳು ನಂಬಿಸೋದಾದ್ರೂ ಹೇಗೆ? ಇದಾಳಲ್ಲ ಕಾರ್ಟೂನ್ ದಾಮಿನಿ, ಅದಕ್ಕೆ ಅಲ್ವಾ ದಿನಕ್ಕೆ ಹತ್ತು.
ಪಾಪ ಹೀಗೆಲ್ಲ ಆಯ್ತಲ್ಲ ಅಂತ ಜನನಿ ಅವರು ಅದೆಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ನಾನು ಹೋಗಿ ಸಮಾಧಾನ ಹೇಳ್ಬರ್ತೀನಿ. ಬರು ಇವಾಗ ಬೇಡ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗು. ಸದ್ಯಕ್ಕೆ ಅವಳು ಒಬ್ಳೇ ಇರೋದು ಬೆಟರ್ ಅಂತ ಅನ್ಸುತ್ತೆ. ಅವಳಿಗೆ ಅಳಬೇಕು ಅಂತ ಅನ್ಸಿದ್ರೆ ಹತ್ತು ಮನ್ಸು ಹಗುರ ಮಾಡ್ಕೊಳ್ಳಿ. ಇವಾಗ ನೀನು ಏನು ಸಮಾಧಾನ ಮಾಡಿದ್ರು ಕೇಳೋ ಪರಿಸ್ಥಿತಿಯಲ್ಲಿ ಅವಳಿಲ್ಲ. ಹೊಸ ಕಂಪನಿಗೆ ನಾನೇ ರಾಯಭಾರಿ ಆಗ್ತೀನಿ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ರು ಏನೋ, ಎಲ್ಲ ನೀರ್ಪಾಲಾಯ್ತು. ಅಲ್ಲ, ಜನನಿ ಅವ್ರು ನೋಡೋದಕ್ಕೇನು ಚೆನ್ನಾಗಿಲ್ವಾ? ಆದರೂ ಯಾಕೆ ಅವ್ರನ್ನ ಆಯ್ಕೆ ಮಾಡಲಿಲ್ಲ? ಆ ಜಾಗಕ್ಕೆ ನಾನೊಬ್ಳೇನಾ ಇರೋದು? ಅದು ಹಾಗಾಗಲ್ಲ ಪರು. ಜನನಿನ ಆಯ್ಕೆ ಮಾಡಿದ್ದು ಅಮ್ಮ, ಅಂದರೆ ಅದು ನಮ್ಮ ಸ್ವಂತ ನಿರ್ಧಾರ. ಬಿಸ್ನೆಸ್ಸಲ್ಲಿ ಆ ಸೆಂಟಿಮೆಂಟ್ ಎಲ್ಲ ವರ್ಕೌಟ್ ಆಗಲ್ಲ ಪರು. ಫೇಸ್ ವ್ಯಾಲ್ಯೂ ಅಂದರೆ ಮುಖಕ್ಕಿರೋ ಬೆಲೆ ನೋಡ್ತಾರೆ, ಅದು ನಿನ್ನಲ್ಲಿದೆ. ಆದರೆ ಅದು ಜನನಲ್ಲಿ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬಹುದು. ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ. ಅದನ್ನು ನಾವು ತಪ್ಪು ಅಂತಲೂ ಹೇಳೋದಕ್ಕಾಗಲ್ಲ ಅಲ್ವಾ? ನಿನಗೆ ಈ ರೀತಿ ಅನ್ಯಾಯ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣಮ್ಮ. ಅಲ್ಲ, ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದನ್ನ ಆ ದೇವ್ರು ಇವತ್ತು ನಿನ್ನ ವಿಷಯದಲ್ಲಿ ಪ್ರೂವ್ ಮಾಡಿಬಿಟ್ಟ. ಆ ದೇವ್ರನ್ನ ಯಾಕೆ ದೂಷಿಸ್ತೀರಾ ಚಿಕ್ಕತ್ತೆ? ಹಣೆ ಬರಕ್ ಹೊಣೆ ಯಾರು ಅನ್ನೋ ಹಾಗೆ ನಾನು ಪಡ್ಕೊಂಡು ಬಂದಿದ್ದು ಇಷ್ಟೇ ಅನ್ಸುತ್ತೆ. ಅದೇ ನಿನ್ ತಪ್ಪು ತಿಳುವಳಿಕೆ ಜನನಿ. ನಿನ್ನ ಹಣೆಲಿ ನೀನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು ಅಂತಾನೆ ಬರ್ದಿತ್ತು, ಆದ್ರೆ ಅದನ್ನ ತಪ್ಪಿಸಿದ್ದು ಆ ಪಾರ್ವತಿ. ಹೂನಮ್ಮ, ಏನ್ ಹೇಳ್ತಿದ್ದೀರಾ ಚಿಕ್ಕತ್ತೆ? ನಾನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದನ್ನ ಅವ್ರು ಹೇಗ್ ತಪ್ಪಿಸ್ತಾರೆ? ಮೇಕಪ್ ಸರಿ ಇಲ್ಲ ಅಂತ ನಾನ್ ಆವತ್ತೇ ಹೇಳ್ದೆ ತಾನೆ. ನಿನಗೆ ಅವಕಾಶ ತಪ್ಪಿದ್ದು ಆ ಕೆಟ್ಟ ಮೇಕಪ್ ಇಂದಾನೆ. ಇಷ್ಟು ಅಂದವಾದ ಮುಖನ ಯಾರು ಒಪ್ಕೊಳ್ಳಲ್ಲ ಹೇಳು. ಈಗ್ಲಾದ್ರೂ ನನ್ನ ಮಾತನ್ನ ನಂಬ್ತೀಯೇ ನಮ್ಮ ಜನನಿ? ಇಲ್ಲ ಚಿಕ್ಕತ್ತೆ, ಪಾರ್ವತಿಯವರು ನನಗೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಮೇಕಪ್ ಮಾಡಿದ್ರು. ಇಲ್ಲ ಅಂತಿದ್ರೆ ಎಲ್ರು ನಿಮ್ ತರನೆ ಆ ಮೇಕಪ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ತಾನೆ. ನನ್ನ ಅತದೃಷ್ಟಕ್ಕೆ ಪಾರ್ವತಿಯವ್ರನ್ನ ಬ್ಲೇಮ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಯಾಕಂದ್ರೆ ಮೇಕಪ್ ಮಾಡೋದಕ್ಕೆ ನೀವು ಬುಕ್ ಮಾಡಿರೋರು ಬಂದಿಲ್ಲ ಅಂತ ತಾನೆ ಪಾರ್ವತಿಯವ್ರು ಮೇಕಪ್ ಮಾಡಿದ್ದು. ಅವ್ರು ಮಾಡಿದ್ದಕ್ಕೆ ಅಷ್ಟಾದ್ರೂ ಚೆನ್ನಾಗಿರ್ತು. ಇಲ್ಲ ಅಂದಿದ್ರೆ ಅವತ್ತು ಫೋಟೋಶೂಟೇ ನಡೀತಾ ಇರಲಿಲ್ಲ. ನಿಮ್ ಪ್ರಕಾರ ಅವ್ರು ಮಾಡಿದ ಮೇಕಪ್ ಇಂದಾನೆ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟ ತಪ್ಪು ಅನ್ನೋದಾದ್ರೆ ನಾವು ಬ್ಲೇಮ್ ಮಾಡ್ಬೇಕಾಗಿರೋದು ಪಾರ್ವತಿಯವರನ್ನಲ್ಲ, ನೀವ್ ಬುಕ್ ಮಾಡಿದ ಆ ಹುಡುಗಿರ್ನ. ಅಂದ್ರೆ ಇಂಡೈರೆಕ್ಟ್ ಆಗಿ ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಿದ್ಯೇನಮ್ಮ? ಅಯ್ಯೋ ಚಿಕ್ಕತ್ತೆ, ನೀವ್ ಯಾಕೆ ಹಾಗೆ ಅನ್ಕೋತಿದ್ದೀರಾ? ನಾನೆಲ್ಲ ಹಾಗಂದೆ? ಇಲ್ಲಮ್ಮ, ನನ್ಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಇರು, ನಿನ್ನ ಎದುರುಗೇನೆ ಆ ಕೈ ಕೊಟ್ಟು ಹುಡುಗಿಯರಿಗೆ ಫೋನ್ ಮಾಡಿ ಉಗಿತೀನಿ. ಹಾಗೆ ನನ್ ಗೆಸ್ಸು ಕರೆಕ್ಟ್ ತಾನೆ? ಸೂಪರ್, ತಗೊಳ್ಳೋ 10,000 ರೂಪಾಯಿಗೆ ಜಾಸ್ತಿನೇ ಕೆಲಸ ಮಾಡ್ತಿದ್ದಾಳೆ. ಹೇಳಿ ಮೇಡಮ್. ಹಲೋ, ಏನ್ ಹೇಳೋದು? ಬರ್ತೀನಿ ಅಂತ ಕೈ ಕೊಟ್ಟಿದ್ದೀರಲ್ಲ, ಕೇಳ್ದಷ್ಟು ದುಡ್ಡು ಬಿಸಾಕ್ತೀನಿ ಅಂತ ಹೇಳಿದ್ದೆ ತಾನೆ, ಯಾಕೆ ಬರ್ಲಿಲ್ಲ? ಬರ್ದೆ ಕೈ ಕೊಟ್ಟಿದ್ದು ಅಲ್ದೆ ಸ್ವಿಚ್ ಆಫ್ ಬೇರೆ ಮಾಡ್ತೀರಾ? ಇಂಡಸ್ಟ್ರಿಲಿ ನೀವು ಕೆಲಸ ಮಾಡದೆ ಇರೋ ಹಾಗೆ ಮಾಡ್ಬಿಡ್ತೀನಿ. ಹುಷಾರ್. ಸಾರಿ ಮೇಡಮ್, ನಾವೇನು ಬೇಕು ಅಂತ ಕೈ ಕೊಟ್ಟಿಲ್ಲ, ನಾವು ನಿಮ್ ಮನೆ ಹತ್ರನೆ ಬರ್ತಾ ಇದ್ವಿ ಮೇಡಮ್. ಅಷ್ಟ್ರಲ್ಲಿ ಪಾರ್ವತಿ ಮೇಡಮ್ ಅವರೇ ಫೋನ್ ಮಾಡಿ ಬರ್ಬೇಡಿ, ಫೋಟೋಶೂಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಏನಂದೆ ಇನ್ನೊಂದ್ಸಲ ಹೇಳು. ಹೌದು ಮೇಡಮ್, ನಿಮ್ ಮನೆ ಹಿರಿ ಸೊಸೆ ಪಾರ್ವತಿ ಅವರೇ ಫೋನ್ ಮಾಡಿ ಫೋಟೋಶೂಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ಮೇಡಮ್, ಫೋನನ್ನು ಸ್ವಿಚ್ ಆಫ್ ಮಾಡಕ್ ಅವರೇ ಹೇಳಿದ್ದು. ಸರಿ ಸರಿ, ನಮಗ್ ಕೈ ಕೊಟ್ಟ ಹಾಗೆ ಯಾರಿಗೂ ಕೈ ಕೊಡ್ಬೇಡ, ಬಿಡು ಫೋನು. ಸರಿ ಮೇಡಮ್, ಸಾರಿ. ಈಗೇನ್ ಹೇಳ್ತೀಯಮ್ಮ ಜನನಿ? ಇಲ್ಲಿ ಕೋಪ ಮಾಡ್ಕೊಂಡ್ರೆ ಏನಮ್ಮ ಪ್ರಯೋಜನ? ಹೋಗಿ ಅವಳು ಜುಟ್ಟು ಹಿಡಿದು ಕೇಳಿದ್ರೇನೆ ಅವಳಿಗೆ ಬುದ್ಧಿ ಬರೋದು. ಆಹಾ, ಈಗ ಮೂರನೇ ಮಹಾಯುದ್ಧ ನಡೆಯೋದು.
ಖಂಡಿತ ಈ ದಾಮಿನಿಗೆ ಮಜಾ ಬರ್ತಿದೆ. ಓ ಇವತ್ತು ಅರಸನಕೋಟೆಯಲ್ಲಿ ಮಹಾಭಾರತ ನಡೆಯುವಂತ ಸೂಚನೆಗಳು ಕಾಣಿಸ್ತಾ ಇದೆ. ಆದಷ್ಟು ಬೇಗ ನಡೀಲಪ್ಪ, ನೋಡೋದಕ್ಕೆ ನಾಲ್ಕು ಕಣ್ಣು ಎರಡು ಜೀವ ಕಾಯ್ತಾ ಇದೆ. ಶುರು ಹಚ್ಕೊಳ್ಳಿ ಶುರು ಹಚ್ಕೊಳ್ಳಿ ಶುರು ಹಚ್ಕೊಳ್ಳಿ.